ಫಾರಿನ್ ಹೋಗಿ ಬಂದಿದ್ದೀನಿ, ನನಗೆ ದೇವಸ್ಥಾನದ ಒಳಗಡೆ ಸೇರಿಸಲಿಲ್ಲ. ಶಾಸಕನಾಗಿದ್ದೀನಿ, ಸಚಿವನಾಗಿದ್ದೀನಿ, ಈ ರಾಜ್ಯದಲ್ಲಿ ನಂಬರ್ 2 ಆಗಿದ್ದೀನಿ, ಆದರೆ ನನ್ನನ್ನು ದೇವಸ್ಥಾನಕ್ಕೆ ಸೇರಿಸ್ಬೇಕಲ್ಲ, ಸ್ವಲ್ಪ ಸ್ವಲ್ಪ ನಿಂತ್ಕೊಳ್ಳಿ ಅಲ್ಲೇ ಪಾಲ್ ಮಂಗಳಾರತಿ ತಗೊಂಬಂದ್ಬಿಡ್ತೀವಿ ಅಂತಾರೆ. ನಾಗರಾಜು ಮಂಗಳಾರತಿ ನನ್ನ ಹತ್ರನೇ ತರ್ತಾರೆ, ನಾನು ದೇವ್ರ ಹತ್ರ ಅಲ್ಲಿ ಹೋಗಿ ಮಂಗಳಾರತಿ ತಗೊಳ್ಳಂಗಿಲ್ಲ. ಈಚೆ ಹಿಡ್ಕೊಂಡು ಒಳಗೆ ಬಂದ್ಬಿಡ್ತಾರೆ ಮಂಗಳಾರತಿನ, ಇಲ್ಲ ನೀವು ಒಳಗೆ ಬಂದ್ಬಿಡ್ತಾನಲ್ಲ ಅಂತ. ಆ ಪರಿಸ್ಥಿತಿ ಇವತ್ತು ಕೂಡ ಈ ಸಮಾಜದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ನಾವು ಫಾರಿನ್ ಹೋಗಿ ಬಂದಿದ್ದೀನಿ, ನನಗೆ ದೇವಸ್ಥಾನದ ಒಳಗಡೆ ಸೇರಿಸಲಿಲ್ಲ. ಶಾಸಕನಾಗಿದ್ದೀನಿ, ಸಚಿವನಾಗಿದ್ದೀನಿ, ಈ ರಾಜ್ಯದಲ್ಲಿ ನಂಬರ್ 2 ಆಗಿದ್ದೀನಿ, ಆದರೆ ನನ್ನನ್ನು ದೇವಸ್ಥಾನಕ್ಕೆ ಸೇರಿಸ್ಬೇಕಲ್ಲ, ಸ್ವಲ್ಪ ಸ್ವಲ್ಪ ನಿಂತ್ಕೊಳ್ಳಿ ಅಲ್ಲೇ ಪಾಲ್ ಮಂಗಳಾರತಿ ತಗೊಂಬಂದ್ಬಿಡ್ತೀವಿ ಅಂತಾರೆ. ನಾಗರಾಜು ಮಂಗಳಾರತಿ ನನ್ನ ಹತ್ರನೇ ತರ್ತಾರೆ, ನಾನು ದೇವ್ರ ಹತ್ರ ಅಲ್ಲಿ ಹೋಗಿ ಮಂಗಳಾರತಿ ತಗೊಳ್ಳಂಗಿಲ್ಲ. ಈಚೆ ಹಿಡ್ಕೊಂಡು ಒಳಗೆ ಬಂದ್ಬಿಡ್ತಾರೆ ಮಂಗಳಾರತಿನ, ಇಲ್ಲ ನೀವು ಒಳಗೆ ಬಂದ್ಬಿಡ್ತಾನಲ್ಲ ಅಂತ. ಆ ಪರಿಸ್ಥಿತಿ ಇವತ್ತು ಕೂಡ ಈ ಸಮಾಜದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ನಾವು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.